ಕರಾವಳಿ ಭಾಗದಲ್ಲಿ ನಡೆಯುವ ಸಿರಿ ಜಾತ್ರೆ ವಿಶ್ವ ಮಾನ್ಯತೆ ಪಡೆದ ಒಂದು ಅಪ್ಪಟ ಜನಪದ ಆಚರಣೆ. ಹಲವು ಕೌತುಕಗಳನ್ನು ಹುಟ್ಟಿಸುವ ಈ ಆಚರಣೆ ಸ್ತ್ರೀ ಪ್ರಧಾನ ಆರಾಧನಾ ಪದ್ಧತಿ. ವಿಶ್ವ ಅಮ್ಮಂದಿರ ದಿನದ ಪ್ರಯುಕ್ತ ಇಲ್ಲಿದೆ ಮಾತೃಪ್ರಧಾನ ಸಂಸ್ಕೃತಿಯ ಒಂದು ಅಪರೂಪದ ಆಚರಣೆ. ಈ ಆವೇಶಭರಿತ ಮಹಿಳೆಯರನ್ನೊಮ್ಮೆ ನೋಡಿ, ಈ ಲೋಕದ ಪರಿವಿಯೇ ಇಲ್ಲದಂತೆ ವರ್ತಿಸುವ ಇವರಲ್ಲೀಗ ಸಿರಿ ದೇವತೆ ಆವಾಹನೆಯಾಗಿದ್ದಾಳಂತೆ. ಅಂದಹಾಗೆ ಇದು ಉಡುಪಿ ಜಿಲ್ಲೆಯ ಹಿರಿಯಡ್ಕದಲ್ಲಿ ನಡೆದ ಸಿರಿ ಜಾತ್ರೆಯ ಝಲಕ್. ಸಿರಿ ಅಂದ್ರೆ ಸಂಪತ್ತು ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಇಲ್ಲಿ ಸಿರಿ ಅಂದ್ರೆ ಮಹಿಳೆ, ತನ್ನ ಕುಮಾರನಿಗಾಗಿ ಬಂಡಾಯವೆದ್ದ ಮಹಿಳೆ. ಸುಮಾರು 5 ಶತಮಾನಗಳ ಹಿಂದೆಯೇ ಸ್ತ್ರೀ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದ ಕ್ರಾಂತಿಕಾರಿ ಮಹಿಳೆ ಸಿರಿ. ಪತಿಯ ಅನೈತಿಕ ಸಂಬಂಧವನ್ನು ಧಿಕ್ಕರಿಸಿ ಆ ಕಾಲದಲ್ಲೇ ವಿವಾಹ ವಿಚ್ಛೇದನ ಪಡೆದ ಎರಡನೇ ಮದುವೆಯೂ ಆಗುತ್ತಾಳೆ. ಅಸಹಜ ಹುಟ್ಟು ಮತ್ತು ಪವಾಡಗಳಿಂದ ಕಾರಣವಾದ ಸಿರಿಯನ್ನು ತುಳು ಜನರು ಇಂದಿಗೂ ದೇವತೆಯಂತೆ ಆರಾಧಿಸುತ್ತಾರೆ. ಇಲ್ಲಿ ಜಾತ್ರೆ ಅಂದ್ರೆ ಕಂಚಲ ಬಾಲೆ, ತೊಟ್ಲ ಬಾಲೆ, ಮತ್ತೆ ಇದು ಸಿರಿ ಕುಮಾರ ಇವರೆಲ್ಲ ಇದೆ. ಅದು ಜಾತ್ರೆಗೆ ಕುಮಾರ ಸಿರಿ ಅಂದರೆ ಅವರ ಹಿಂಗಾರು ಬಿಡೋದು ಮೀ ದರ್ಶನ ಬರೋದು, ದೇವರು ಬರೀ ಬರುವಾಗ ಅವ್ರಿಗೆ ಎಲ್ಲಿ ಸಲ ಅಂತ ಏನು ಇಲ್ಲ. ಅವ್ರು ಗಂಡ ಗಣಕುಲು ಗಂಡ ಇದು ಗಣ ಇದ್ದಾಗೆ ಅವರವರ ಆಕರ್ಷಣೆ ಆಗ್ತದೆ, ಅವರವರು ಆಕರ್ಷಣೆ ಆಗಿ ಇದು ಮಾಡ್ತಾ ಹೋಗ್ತಾ ಇರ್ತಾರೆ. ಯಾರು ಸಿರಿ ಮತ್ತು ಕುಮಾರ ಅವರವ್ರ ಸ್ಥಳದಲ್ಲೇ ನಿಲ್ಲೋದು, ಎಲ್ಲೆಲ್ಲಿ ನಿಲ್ಲೋದಿಲ್ಲ. ಅವರು ದೇವರು ಆಕರ್ಷಣೆ ಆಗಿ ಅದೇ ಆಗುವುದು. ಬಟ್ ನಗ ದೇವ್ರದ್ದು ಅಷ್ಟು ಇದ್ದಿದ್ದರೆ ಇದು ವರ್ಷ ವರ್ಷ ಜನ ಜಾಸ್ತಿ ಜಾಸ್ತಿ ಆಗ್ತಾ ಉಂಟು. ದೇವ್ರದ್ದು ಇದು ಇದು ಕಾರ್ಮಿಕ ಒಳ್ಳೆ ಒಳ್ಳೆ ರೀತಿ ಇದಾಗ್ತಾ ಉಂಟು. ಇನ್ನು ಸಿರಿ ಜಾತ್ರೆಯ ದಿನ ಮಹಿಳೆಯರಿಗೆ ಸಿರಿಯ ಆವೇಶ ಬರುವುದೇ ಈ ಜಾತ್ರೆಯ ವಿಶೇಷ. ದೇವರು ಮೈಮೇಲೆ ಬಂದಾಗ ಮಹಿಳೆಯರು ಆಡುವ ಲಯಬದ್ಧ ಮಾತುಗಳು ತುಳು ಮಹಾಕಾವ್ಯಗಳಾಗಿ ದಾಖಲಾಗಿದೆಯಂತೆ. ಜರ್ಮನ್ ಭಾಷೆಯಲ್ಲಿ ಬಂದಿರುವ ಅತಿ ದೀರ್ಘ ಕಾವ್ಯಕ್ಕೆ ಈ ಮಾನಸಿಕ ಪಟ್ಟಿಗಳು ಸಮಾನ ಎಂದು ವಿದ್ವಾಂಸರು ಹೇಳ್ತಾರೆ. ಇದು ಕೇವಲ ಒಂದು ಗೌರವದ ವಿಷಯ ಆಗಿ ನಮ್ಮ ಮಾತೃಮೂಲ್ಯ ಸಂಸ್ಕೃತಿಯ ಹೆಣ್ಣು ಮಕ್ಕಳು ಇದನ್ನು ಪರಿಪಾಲಿಸ್ಕೊಂಡು ಬಂದರು. ಯಾಕೆಂತ ಹೇಳಿದರೆ ಸಿರಿ ಒಂದು ಮೈ ಮೇಲೆ ಬಂದರೆ ಅದೊಂದು ಗೌರವದ ಸಂಕೇತ ಅಂತ ಕೂಡ ಅವರು ಭಾವಿಸಿದ್ದಾರೆ. ಇದನ್ನು ಅವಮಾನ ಅಂತ ಅವರು ಭಾವಿಸಿಲ್ಲ. ಆದರೆ ವಿದೇಶಿಯರು ಇದನ್ನು ಯಾಕೆ ಇದು ಕೇವಲ ಒಂದು ದರ್ಶನಕ್ಕೆ ಒಳಗಾಗುವಂಥದ್ದು ಬರೀ ಭಾರತದಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲಿ ವಿಭಿನ್ನ ರೀತಿಯ ಈ ಪ್ರಚೋದನೆ ಆಗುವಂಥ ಜನಪದ ಶ್ರೀಮಂತಿಕೆಯ ಪ್ರತೀಕವಾದ ಕರಾವಳಿಯ ಭಾಗದಲ್ಲಿ ಇಂತಹ ಆಚರಣೆಗಳನ್ನು ಈಗಲೂ ನಡೆಸಿಕೊಂಡು ಬರ್ತಿರೋದು ಇಲ್ಲಿಯ ಸಂಸ್ಕೃತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಉಡುಪಿಯಿಂದ ಕ್ಯಾಮರಾಮನ್ ಹರಿಶುತೆ, ಶಶಿಧರ್ ಮಸ್ತಿಬೈಲು, ಸುವರ್ಣ ನ್ಯೂಸ್.